ಪ್ರಕೃತಿ ವಿಕೋಪಕ್ಕೆ ನಲುಗಿದ ಕೊಡಗಿನ ಜನತೆಗೆ ಸ್ಪಂದಿಸಲು ಅಮೆರಿಕದ ಕನ್ನಡಿಗರು ಮುಂದಾಗಿದ್ದಾರೆ. ಈ ಸಂಬಂಧ ಅಮೆರಿಕ ಕನ್ನಡ ಕೂಟಗಳ ಆಗರ ಸಂಘಟನೆಯ ಪ್ರತಿನಿಧಿಗಳು ಕೊಡಗಿಗೆ ಆಗಮಿಸಿದ್ದು ಇಲ್ಲಿನ ಪರಿಸ್ಥಿತಿಯನ್ನು ಅವಲೋಕಿಸ್ತಾ ಇದ್ದಾರೆ. ಅಧ್ಯಕ್ಷ ಶಿವಮೂರ್ತಿ ಕಿಲಾರ ನೇತೃತ್ವದಲ್ಲಿ ಆಗಮಿಸಿರುವಂತಹ ಸದಸ್ಯರು ಹೆಚ್ಚುವರಿ ವಿಶೇಷ ಜಿಲ್ಲಾಧಿಕಾರಿ ಜಗದೀಶ್ ಅವರನ್ನ ಭೇಟಿಯಾಗಿ ಪರಿಸ್ಥಿತಿ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಬಳಿಕ ಮಾತನಾಡಿದ ಶಿವಮೂರ್ತಿ, 3 ದಿನ ಕಾಲ ಜಿಲ್ಲೆಯ ವಿವಿಧ ಸ್ಥಳಗಳಿಗೆ ಭೇಟಿ ನೀಡುತ್ತೇವೆ. ಜಿಲ್ಲೆಯಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಕಟ್ಟಿಕೊಡುವಂತಹ ಉದ್ದೇಶವಿದೆ. ಇಲ್ಲಿಗೆ ಶಾಲೆ ಹಾಗೆ ಆರೋಗ್ಯ ಕೇಂದ್ರದ ಅಗತ್ಯವಿದೆ ಎಂಬುದರ ಬಗ್ಗೆ ಮಾಹಿತಿ ಪಡೆದುಕೊಂಡು 2 ದಿನದಲ್ಲಿ ಮಾಹಿತಿ ಕೊಡಲಾಗುತ್ತೆ ಅಂತ ಹೇಳಿದ್ದಾರೆ. ದಲ್ಲಿ ಇತ್ತೀಚೆಗೆ ಕೊಡಗಿನಲ್ಲಾದಂಥ ಒಂದು ನೈಸರ್ಗಿಕವಾದಂಥ ಒಂದು ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳಲ್ಲಿ ನಾವು ಕೂಡ ನಿಮ್ಮ ಇದರಲ್ಲಿ ಭಾಗಿಯಾಗಿದ್ದೀವಿ. ನಮ್ಮೆಲ್ರಿಗೂ ನಿಮಗಾಗಿರ್ತಕ್ಕಂಥ ನೋವಿಗೆ ನಮ್ಮಲ್ಲಿಗೂ ಕೂಡ ಅನೇಕ ಜನ ನಿಮ್ಮಲ್ಲಿ ಇರ್ತಕ್ಕಂಥ ಜನಗಳು ಅಲ್ಲಿದ್ದಾರೆ. ಆ ನೋವಿಗೆ ಸ್ಪಂದನೆ ಮಾಡಬೇಕು ಅಂತ ಒಂದು ದೃಢ ನಿರ್ಧಾರ ಮಾಡಿ ಅಕ್ಕದಿಂದ ಆರೋಗ್ಯಕವಾಗಿ ಅಂದರೆ ಹಾಸ್ಪಿಟಲ್ನ ಕಟ್ಟಿಸುವಂಥ ಒಂದು ವ್ಯವಸ್ಥೆ, ಮತ್ತು ಹುಡುಗರುಗಳಿಗೆ ಏನಾದರೂ ಶಾಲೆಯ ವ್ಯವಸ್ಥೆ ಬೇಕಾಗಿದ್ದು ಎಲ್ಲಾದರೂ ದುರಸ್ತಿ ಎಲ್ಲ ಪೂರ್ತಿ ಸಂಪೂರ್ಣವಾಗಿ ನೆಲಸಮಾಗಿದ್ದರೆ ಅದನ್ನು ಕಟ್ಟಿಸ್ಕೊಳ್ಳುವಂಥ ಯೋಜನೆ ಮಾಡಿ ನಾವು ಇಲ್ಲಿಗೆ ಬಂದಿದ್ದೀನಿ. ಈಗ ಇನ್ಸ್ಪೆಕ್ಷನ್ಗೆ ಅಂದರೆ ಈಗಾಗಲೇ ಸ್ಥಳ ಪರಿಸ್ಥಿತಿ ಹೊರಟಿದ್ದೀವಿ. ಅಮೆರಿಕಾದಲ್ಲಿ